ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಕಲೆಕ್ಷನ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ಎಸ್ ಎಸ್ ಪಿ ಕಡೆಯಿಂದ ಇವತ್ತು 2 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಹೇಳ್ಬಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಟೂ ಡೇಸ್ ಅದೊಂದು ಲೈಕ್ ಮಾಡಿ. ಇಲ್ಲಿ ಮೊದಲ ಅಪ್ಡೇಟ್ ಬಂದುಬಿಟ್ಟು ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಕಡೆಯಿಂದ 2 ದಿನದ ಹಿಂದೆ ನಿಮಗೆ ಎಡಿಟ್ ಆಪ್ಷನ್ ಬಿಟ್ಟಿದ್ರು. ಅಂದರೆ ನೀವು ನಿಮ್ಮ ಸ್ಕಾಲರ್ಶಿಪ್ ಏನಾದರೂ ತಪ್ಪಾಗಿರೋ ನೀವು ಎಡಿಟ್ ಮಾಡ್ಕೋಬೋದಿತ್ತು. ಎಡಿಟ್ ಆಪ್ಷನ್ ಕೂಡ ಬಿಟ್ಟಿದ್ರು. ಆದರೆ ನಿಮಗೆ ವಿತ್ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಬರ್ಬೋದು ಅಂತ ಆಪ್ಷನ್ ಬಿಟ್ಟಿರಲಿಲ್ಲ. ಈಗ ಫೈನಲಿ ವಿತ್ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಬರ್ಬೋದು ಅಂತ ಬಿಟ್ಟಿದ್ದಾರೆ. ಏನಂದರೆ ನೀವು ಆಲ್ರೆಡಿ ಮುಂಚೆ ಎಸ್ ಎಸ್ ಪಿ ಅಪ್ಲೈ ಮಾಡಿರ್ತೀರ, ಪ್ರಿಂಟ್ ಔಟ್ ಕೂಡ ತಗೊಂಡಿರ್ತೀರ. ಬಟ್ ಇನ್ ಕೇಸ್ ನೀವೇನೋ ತಪ್ಪು ಮಾಡಿದರೆ, ಏನಾದರೂ ನಿಮ್ಮದು ಮಿಸ್ಟೇಕ್ ಆಗಿರ್ತದೆ, ಒಂದು ತಪ್ಪು ಕೂಡ ಮಾಡಿರ್ತೀರ, ಆ ತಪ್ಪು ಮಾಡಿದರೆ ನೀವು ಏನು ಮಾಡೋಕ್ಕಾಗುತ್ತೆ ಅಂದರೆ ವಿತ್ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಪ್ರೊಸೆಸ್. ನೀವು ಎಸ್ ಎಸ್ ಪಿ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡಿಂದ ಲಾಗಿನ್ ಆಗಿದ ನಂತರ ಇಲ್ಲಿ ನಿಮ್ಮ ಸ್ಟೇಟಸ್ಗೆ ಬಂದುಬಿಟ್ಟು ನೀವು ಇಲ್ಲಿ ವಿತ್ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಪ್ರೊಸೆಸ್ ಅಂತ ಬರುತ್ತೆ. ನೀವು ವಿತ್ಡ್ರಾ ಮಾಡ್ಕೊಂಡು ಆದಮೇಲೆ ನೀವು ಎಡಿಟ್ ಆಪ್ಷನ್ ಬರ್ತದೆ. ನಂತರ ನಿಮ್ಮ ಏನಾದರೂ ತಪ್ಪು ಆಗಿದ್ರೆ ಮಿಸ್ಟೇಕ್ ಏನಾದರೂ ಮಾಡಿದರೆ ಅದನ್ನು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಮಿಸ್ಟೇಕ್ ಮಾಡಿ ನೀವು ಹಾಗೆ ಮುಂದುವರ್ತಿದ್ರೆ ನೆಕ್ಸ್ಟ್ ನಿಮ್ಮ ಎಸ್ ಎಸ್ ಪಿ ವೆರಿಫಿಕೇಶನ್ ಆಗೋದಿಲ್ಲ, ನಿಮಗೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ನೀವು ತಾಳಕ್ಕೆ ಹಾಪಿಸ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಅನುಭವಿಸ್ತೀರಾ. ಅದಕ್ಕೆ ನೀವು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನೀವು ಮತ್ತೆ ಕ್ಲಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಮತ್ತೆ ರೀಎಡಿಟ್ ಮಾಡ್ಬೋದು. ಇದು ಇವತ್ತಿನ ಎಸ್ ಎಸ್ ಪಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಎರಡನೇ ಅಪ್ಡೇಟ್ ಬಂದುಬಿಟ್ಟು ಯಾರಾದರೂ ಫ್ರೀ ಶಿಪ್ ಕಡೆಯಿಂದ ಕೂಡ ತಗೊಂಡಿಲ್ಲ, ಅವರಿಗೆ ಇಲಾಖೆ ಕಡೆಯಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅವರು ಬೇಗ ಫ್ರೀ ಶಿಪ್ ಕೂಡ ತಗೊಂಡು ಅದನ್ನು ಉಪಯೋಗ ಪಡ್ಕೋಬೇಕು ಅಂತ ಕೂಡ ಇಲಾಖೆಯಿಂದ ಬಂದಿದೆ. ಇದು ಓನ್ಲಿ ಫಾರ್ ಎಸ್ ಎಸ್ಟಿ ಆಗಿರೋದ್ರಿಂದ ಮೊದಲು ಅವರು ತಮ್ಮ ಎಸ್ ಎಸ್ ಪಿ ಐಡಿಯಿಂದ ಲಾಗಿನ್ ಆಗಿ ಅಲ್ಲಿ ನಿಮ್ಮ ತಿರುಗೋ ಟೈಮ್ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೈ ಫ್ರೀ ಶಿಪ್ ಕಾರ್ಡ್ ಓನ್ಲಿ ಫಾರ್ ಎಸ್ ಎಸ್ಟಿ ಅಂತ ಬರ್ತದೆ. ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರ ಡೌನ್ಲೋಡ್ ಫ್ರೀ ಶಿಪ್ ಕಾರ್ಡ್ ಅಂತ ಬರ್ತದೆ, ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿ ನೀವು ಪ್ರಿಂಟ್ ಔಟ್ ತಗೊಂಡು ನೀವು ಸೇಫ್ಟಿ ಇಟ್ಕೋಬೇಕಾಗುತ್ತೆ. ಏನಂದರೆ ಇದು ಫ್ರೀ ಶಿಪ್ ಕಾರ್ಡ್ ಆಗಿರೋದ್ರಿಂದ ನಿಮಗೆ ನೀವು 1 ರೂಪಾಯಿ ಕೊಡ್ತಾರೆ ನೀವು ಆರಾಮಾಗಿ ಅಡ್ಮಿಷನ್ ಆಗ್ಬೋದು. ಮತ್ತು ನಿಮ್ಮ ಇಲಾಖೆಯನ್ನು ನಿಮ್ಮ ಅಡ್ಮಿಷನ್ ಫೀಸನ್ನು ನಿಮ್ಮ ಇಲಾಖೆಯೇ ಕೂಡ ಬರ್ಸುತ್ತದೆ. ಇದು ಇಂಪಾರ್ಟೆಂಟ್ ಆಗಿರೋ ಕಾರಣ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ಇಟ್ಕೊಂಡಿರಬೇಕಾಗುತ್ತೆ ಅಂತೇಳಿ ಇಲಾಖೆಯಿಂದ ಮಾಹಿತಿ ಬಂದಿದೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.